हेलो फ्रेंड्स, वेलकम टू राधिका सारार किचन। नानिवत्तु मेंते गंजी मार्ता इदिनी। इदन्न हेच्चागी आटी तिंगलल मार्तारे। तुम्बा आरोग्यकरवाद रेसिपी इदु। इदन्न हेग माडोदंत नोडो बन्नी। 5 स्पून मेंतेन रात्रि पूर्ति नेने हाकबेकु। अदन्न बेळगे चेन्नागी तोळ्दिट्कोबेकु। नंतर ओंदु कुक्कर् गे 1 कप अक्की हाकि अदन्न एरड मूर सल तोळ्दिट्कोबेकु। नंतर अदक्के नेनेसिद मेंतेन हाकि रुचिगे तक्कष्टु उप्पु हाकि 6 ग्लास नीर हाकोबेकु। नंतर इदन्न 4 विषल बरोवरेगे बेयिस्कोबेकु। ಇದನ್ನ ಮೆತ್ತಗೆ ಬೇಯಿಸ್ಕೋಬೇಕು। ಈ ಅನ್ನ ಬೇಯೋದರೊಳಗಡೆ ಇದಕ್ಕೆ ಬೇಕಾದ ಮಸಾಲಾ ರೆಡಿ ಮಾಡುವ ಒಂದು ಜಾರ್ಗೆ 1/2 ಕಪ್ ತೆಂಗಿನ ತುರಿ ಹಾಕೊಳ್ಳಿ। 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಬಕೋಬೇಕು। ಈಗ ಕುಕ್ಕರ್ನ ಪ್ರೆಷರ್ ಹೋಗಿದೆ, ಇದನ್ನ ತೆರೆದು ನೋಡುವ। ನೋಡಿ, ಇದು ಚೆನ್ನಾಗಿ ಬೆಂದಿದೆ, ಮೆಂತೆ ಅಕ್ಕಿ ಎರಡು ಚೆನ್ನಾಗಿ ಬೆಂದಿದೆ। ಇದನ್ನ ಒಂದು ಸೌಟಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು। ನಂತರ ಇದಕ್ಕೆ ರುಬ್ಬಿಟ್ಕೊಂಡ ತೆಂಗಿನಕಾಯಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ನಂತರ ಇದನ್ನ ಚೆನ್ನಾಗಿ ಕುದಿಯಲು ಬಿಡಿ। ಇದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 4 ಟೀಸ್ಪೂನ್ ತುಪ್ಪ ಹಾಕೋಬೇಕು। ತುಪ್ಪ ಬಿಸಿ ಆದ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕಿ ಇದನ್ನು ಕೆಂಪಗಾಗುವವರೆಗೆ ಹುರ್ಕೋಬೇಕು। ಈಗ ಗ್ಯಾಸ್ ಆಫ್ ಮಾಡಿ ಈ ಹುರಿದ ಈರುಳ್ಳಿಯನ್ನು ಗಂಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈಗ ಆರೋಗ್ಯಕರವಾದ ಮೆಂತೆ ಗಂಜಿ ರೆಡಿಯಾಗಿದೆ। ಇದನ್ನು ಮಕ್ಕಳಿಗೆ ಕೊಡಬಾರದು, ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು। ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್। ಥ್ಯಾಂಕ್ ಯು ಫಾರ್ ವಾಚಿಂಗ್।